ಈ ದಿನದ ಶೀರ್ಷಿಕೆ ಪ್ರತಿಫಲ. ಪ್ರಿಯ ದೇವಜನರೇ, ದೇವರ ವಾಕ್ಯ ಭಾಗವನ್ನು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಇಬ್ರಿಯ 11:26 ಹೀಗೆ ಬರೆಯಲ್ಪಟ್ಟಿದೆ: ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವನ್ನು ಎಣಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂಬುದಾಗಿ. ಪ್ರತಿಫಲ ಬಹಳ ಪ್ರಾಮುಖ್ಯವಾದ ಅಂಶ ನಮ್ಮ ಜೀವಿತಗಳಲ್ಲಿ. ನಾವು ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಪ್ರತಿಫಲವನ್ನು ಅಪೇಕ್ಷಿಸುತ್ತೇವೆ. ಹೌದು, ಈ ಲೋಕದಲ್ಲಿ ಯಾರೇ ಏನೇ ಒಂದು ಕೆಲಸ ಮಾಡಿದರೂ ಅದಕ್ಕೆ ಒಂದು ಪ್ರತಿಫಲವನ್ನು ಅಪೇಕ್ಷಿಸುವಂಥದ್ದು ಸರ್ವೇ ಸಾಮಾನ್ಯ. ಹೌದಲ್ಲವೇ? ನಮ್ಮ ಮಕ್ಕಳು ಕೂಡ ನಮಗೆ ವಿಧೇಯರಾದರೆ ಅದಕ್ಕೆ ಅವರು ಪ್ರತಿಫಲ ಅಪೇಕ್ಷಿಸ್ತಾರೆ, ಅಥವಾ ಏನಾದ್ರು ಬೇಕು ಅಂತ ಹೇಳುವಾಗ ಅವರು ವಿಧೇಯರಾಗಿ ಅದನ್ನು ಅಪೇಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಿಯರೇ, ಪ್ರತಿಫಲ ನಮ್ಮನ್ನು ಉತ್ತೇಜಿಸುವಂಥ ಒಂದು ಸಂಗತಿಯಾಗಿದೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಉದ್ಯೋಗಗಳಲ್ಲಿ ಕೂಡ ನಾವು ಹೆಚ್ಚಿನ ಶ್ರಮವನ್ನು ಹಾಕಿದಾಗ ಅದಕ್ಕೆ ಪ್ರತಿಫಲವಾಗಿ ಒಳ್ಳೆ ಬಡ್ತಿಯನ್ನು, ಒಳ್ಳೆಯ ಇನ್ಕ್ರಿಮೆಂಟನ್ನು ನಾವು ಎದುರು ನೋಡುತ್ತೇವೆ. ಹಾಗೆ ಪ್ರತಿಫಲವು ನಮಗೆ ಸಂತೋಷವನ್ನು ಕೊಡುವಂಥ ಒಂದು ಸಂಗತಿಯಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ವಾಕ್ಯದ ಪ್ರಕಾರ ನೋಡಿಕೊಳ್ಳುವಾಗ ಇಲ್ಲಿ ಮೋಶೆಯ ಒಂದು ಮುಖ್ಯವಾದ ತೀರ್ಮಾನವನ್ನು ನಾವು ನೋಡ್ತೇವೆ. ಪ್ರಿಯರೇ, ಹೌದಲ್ಲ, ಮೋಶೆಯು ದೊಡ್ಡವನಾದಾಗ ಅವನು ಅನೇಕ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದನು. ಹೌದು, ಅವನು ಒಬ್ಬ ಬಡವನಾಗಿ, ಒಬ್ಬ ಇಸ್ರಾಯೇಲನಾಗಿ ಹುಟ್ಟಿದವನು. ಈಗ ಫರೋಹನ ಮಗನಾಗಿ ಅರಮನೆಯಲ್ಲಿ ಬೆಳೀತಾ ಇದ್ದಾನೆ, ಪ್ರೌಢಾವಸ್ಥೆಗೆ ಬಂದಿದ್ದಾನೆ. ಈಗ ಅವನು ಬಹುಶಃ ಒಳ್ಳೆ ಅಧಿಕಾರಿಯಾಗಿ ಇರಲಿಕ್ಕೂ ಅವಕಾಶ ಇತ್ತು. ಆದರೆ ಅವನ ಮನಸ್ಸಿನ ಒಂದು ಗೊಂದಲ ಓಡ್ತಾ ಇದೆ. ಏನಂದರೆ, ನಾನು ಫರೋಹನ ಮಗನೆಂದು ಕರೆಯಲ್ಪಡಬೇಕೋ, ಇಲ್ಲವೇ ಇಸ್ರಾಯೇಲರ ಮಗನೆಂದು ಕರೆಯಲ್ಪಡಬೇಕೋ ಎಂಬುದಾಗಿ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಹೌದಲ್ವಾ? ಅವನು ಅರಮನೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿದ್ದರೆ ಅವನ ಪ್ರತಿಫಲ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವನು ದೇವರ ಮಗನಾಗಿ, ನಾನು ಆತನ ಸೇವಕನಾಗಿ, ಇಸ್ರಾಯೇಲರನ್ನು ಕಾಪಾಡುವಂಥವನಾಗಿ ಇರ್ತೀನಿ ಎಂಬುದು ಆಲೋಚನೆ ಮಾಡಿದ್ದರಿಂದ ಅವನನ್ನು ದೇವರು ಉಪಯೋಗಿಸಿಕೊಂಡರು ಮತ್ತು ಅವನು ಇಸ್ರಾಯೇಲರನ್ನು ಅಲ್ಲಿಂದ ಬಿಡಿಸಿಕೊಂಡು ಬಂದನು. ದೊಡ್ಡ ಪ್ರತಿಫಲ ಅವನಿಗೆ ಸಿಕ್ಕಿತು. ಪ್ರಿಯರೇ, ಹಾಗೆಯೇ ನಾವು ಪೌಲನ್ನು ನೋಡಿಕೊಳ್ಳುವಾಗ ಅವನು ಕೂಡ ನೋಡಿಕೊಳ್ತೇವೆ, ಅವನು ಪಾಪದಲ್ಲಿ ಸಂತೋಷ ಪಡಬೇಕಾ, ಇಲ್ಲವೇ ದೇವರ ಜನರೊಟ್ಟಿಗೆ ಬರುವ ಸಂಕಟಗಳನ್ನು ಅನುಭವಿಸಬೇಕೆಂಬುದಾಗಿ ನೋಡಿಕೊಳ್ಳುವಾಗ ಅವನು ಸಂಕಟವನ್ನು ಆರಿಸಿಕೊಂಡು ಅನ್ಯರ ಬಳಿಗೆ ಹೋಗಿ ಅನೇಕರನ್ನು ದೇವರ ಬಳಿಗೆ ತಂದು ದೊಡ್ಡ ಪ್ರತಿಫಲವನ್ನು ಹೊಂದುವುದನ್ನು ನಾವು ನೋಡಿಕೊಳ್ಳುತ್ತೇವೆ. ಹಾಗೆಯೇ ಯೋಸೇಫನ್ನು ಕೂಡ, ಅವನು ಕೂಡ ಐಗುಪ್ತದಲ್ಲಿ ಖಜಾನೆಯ ಅಧಿಕಾರಿಯಾಗಿ ಇರುವಂಥದ್ದೇ, ಇಲ್ಲವೇ ನಾನು ತನ್ನ ಇಸ್ರಾಯೇಲನ್ನು ಪ್ರಕಟಿಸಿಕೊಂಡು ಇಸ್ರಾಯೇಲರನ್ನು ತನ್ನ ತಂದೆಯನ್ನು ಕರೆದುಕೊಂಡು ಬಂದು ಅವರನ್ನು ಸಂರಕ್ಷಿಸಬೇಕೆಂಬುದನ್ನು ಅವನು ತೀರ್ಮಾನ ಮಾಡ್ತಾನೆ. ಪ್ರಿಯರೇ, ಹೀಗೆ ತೀರ್ಮಾನ ಮಾಡುವಾಗ ಪ್ರತಿಫಲವನ್ನು ನಾವು ಮುಂದೆ ಇಟ್ಕೊಂಡಿರ್ತೇವೆ. ಮತ್ತು ಅನೇಕರು ಭವಿಷ್ಯತ್ತನ್ನು ನೋಡದೆ ವರ್ತಮಾನವನ ಕಾಲ ಮಾತ್ರ ನೋಡ್ತಾರೆ. ಅಂದರೆ ಈ ಹೊತ್ತು ನನಗೆ ಒಂದು ಪ್ರತಿಫಲ ಸಿಕ್ಕಿಬಿಟ್ರೆ ಸಾಕು ಎಂಬುದಾಗಿ ಚಿಕ್ಕದಾದ ವಿಷಯಗಳನ್ನು ಅಲ್ಪಕಾಲದನ್ನು ಬಯಸಿ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಇವತ್ತು ಒಳಗಾಗ್ತಾ ಇದ್ದೇವೆ. ಪ್ರಿಯರೇ, ಅನೇಕ ಬಾರಿ ಹಣದ ಆಶೆಯಿಂದ, ಸಿಗುವಂಥ ಅಲ್ಪ ಘನತೆಯಿಂದ, ಮರ್ಯಾದೆಯಿಂದ ನಾವು ಅನೇಕ ಬಾರಿ ನಮ್ಮನ್ನು ನಾವು ತಪ್ಪು ಮಾರ್ಗದಲ್ಲಿ ಹೋಗಲಿಕ್ಕೆ ದಾರಿ ಮಾಡಿಕೊಳ್ಳುತ್ತೇವೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸುವಂತೆ ನಾವು ಮುಂದೆ ಬರುವಂಥ ಪ್ರತಿಫಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಜೀವನ ಮಾಡಬೇಕು. ಉದಾಹರಣೆಗಾಗಿ ಹವ್ವಳು ನಾವು ನೋಡಿಕೊಳ್ಳಬಹುದು. ಹವ್ವಳ ಕಣ್ಣುಗಳು ಬೇಡವೆಂದು ಬಿಟ್ಟಂಥ ಹಣ್ಣಿನ ಮೇಲೆ ಬಿತ್ತು. ಸರ್ಪ ವಂಚಿತೆಂಬುದಾಗಿ ಹೇಳ್ತಾಳೆ. ಆದರೆ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ನೋಡುವುದಕ್ಕೆ ರಮ್ಯವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದುಕೊಂಡು ಹೇಳ್ತಾಳೆ ಪ್ರಿಯರೇ. ಹಾಗಾದರೆ ಆಕೆಯು ಅದನ್ನು ತಪ್ಪಿಸುತ್ತಿದ್ದರೆ ಆಕೆ ಪ್ರತಿಫಲ ವಿಭಿನ್ನವಾಗಿರ್ತಿತ್ತು. ಆದರೆ ಆಕೆಯು ಅವಿಧೇಯಳಾಗಿ ನಡೆದ ಕಾರಣ ಆಕೆ ತಪ್ಪಾದ ಆ ಪ್ರತಿಫಲವನ್ನು ಪಡೆಯಬೇಕಾಯಿತು. ಪ್ರಿಯರೇ, ಆದರೆ ದೇವರ ಶಾಪವು ತೋಟವನ್ನು ಬಿಟ್ಟು ಹೊರಡಿಸಲ್ಪಡುವುದನ್ನು, ಮರಣವು ತನ್ನ ಹಿಂಬಾಲಿಸುವುದನ್ನು ತಿಳಿದಿರಲಿಲ್ಲ ಅವಳಿಗೆ. ಯಾಕೆಂದರೆ ಇಂಥ ದೊಡ್ಡ ಆಶೀರ್ವಾದವನ್ನು ಅವಳು ಕಳೆದುಕೊಳ್ಳಬೇಕಾಯಿತು. ಅದೇ ರೀತಿಯಲ್ಲಿ ಲೋಟನ್ನು ಕೂಡ, ಅವನು ಸೊದೋಮ್ ಗೊಮೋರ ಕಡೆಗೆ ನೋಡಿದಾಗ ಅಲ್ಲಿ ಹಚ್ಚ ಹಸಿರಿನ ನೆಲವನ್ನು ನೋಡಿ, ಓ ಇಲ್ಲಿ ಚೆನ್ನಾಗಿದೆ, ನಾನು ಇಲ್ಲಿ ಹೋದರೆ ಇನ್ನೂ ಐಶ್ವಂತನಾಗ್ತೀನಿ ಎಂಬುದಾಗಿ ಅವನು ಆಲೋಚನೆ ಮಾಡಿಕೊಂಡು ಅಲ್ಲಿಗೆ ಹೋದನು. ಆದರೆ ಮುಂದೆ ಬರಲಿಕ್ಕಿರುವಂಥ ನಾಶನವನ್ನು, ಅಲ್ಲಿದ್ದಂಥ ಪಾಪವನ್ನು, ಅಲ್ಲಿದ್ದಂಥ ಎಲ್ಲ ಹಸೆಯ ಕಾರ್ಯಗಳನ್ನು ಅವನು ನೋಡಲಿಲ್ಲ. ಪ್ರಿಯರೇ, ಆದ್ದರಿಂದ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಎಂಬುದಾಗಿ ನಾವು ತೀರ್ಮಾನ ಮಾಡಬಾರದು. ಬದಲಾಗಿ ದೇವರ ಸನ್ನಿಧಾನದಲ್ಲಿ ಇಟ್ಟು ನಾವು ಒಳ್ಳೆಯದನ್ನು ಆರಿಸಿಕೊಳ್ಳಲಿಕ್ಕೆ ಬಯಸುವಾಗ ನಮ್ಮ ಪ್ರತಿಫಲ ಕೂಡ ಒಳ್ಳೆಯದಾಗಿರುತ್ತೆ. ಹಾಗೆಯೇ ಮುಂದೆ ಅನೇಕ ವಿಷಯಗಳನ್ನು ನಾವು ವತ್ಸದಲ್ಲಿ ಓದಿಕೊಳ್ಳಬಹುದು. ಇಸ್ಕರೆತ ಯೂದನು ಕೂಡ, ಅವನು ಕೂಡ ಅವನು ಕೇವಲ ಆ 30 ನಾಣ್ಯಗಳನ್ನು ಆಶಿಸಿ ಯೇಸುವನ್ನು ಹಿಡ್ಕೊಟ್ಟನು. ಪ್ರಿಯರೇ, ಹಾಗೆ ನೋಡಿಕೊಳ್ಳುವಾಗ ಅವನಿಗೆ ಆಮೇಲೆ ಪಶ್ಚಾತ್ತಾಪಟ್ಟನು ಅಥವಾ ಬೇಸರ ಮಾಡಿಕೊಂಡನು,
ಆದರೆ ತನ್ನ ಜೀವವನ್ನು ಕಳೆದುಕೊಳ್ಳಬೇಕಾಯಿತು. ಆದ್ದರಿಂದ ಕ್ಷಣಕಾಲ ಇರುವಂಥ, ಕ್ಷಣಕಾಲ ಕೊಡುವಂಥ, ಸಂತೋಷ ಕೊಡುವಂಥ ವಿಷಯಗಳಿಗೆ ನಾವು ಮಾರು ಹೋಗುವುದಾದರೆ ಮುಂದೆ ಬರತಕ್ಕಂಥ ದೊಡ್ಡ ಪ್ರತಿಫಲವನ್ನು ನಾವು ಕಳೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಅಂಥ ಅವಕಾಶಗಳಿಗೆ ನಾವು ಬಲಿಯಾಗದೇ ಇರಬೇಕಾದರೆ ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ನಮ್ಮ ತೀರ್ಮಾನಗಳನ್ನು, ನಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಕ್ರಿಸ್ತನ ಬಳಿ ಒಪ್ಪಿಸಿಕೊಡುವಾಗ ಆತನು ನಮಗೆ ಸರಿಯಾದ ಮಾರ್ಗವನ್ನು, ಪ್ರತಿಫಲವನ್ನು ಆತನು ಕೊಡುವಾತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯವು ನಮಗೆ ತಿಳಿಸುವ ಹಾಗೆ ನಂಬಿಕೆಯಿಂದಲೇ ಅಬ್ರಹಾಮನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದವರಲ್ಲಿದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವರು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದರು ಎಂಬುದಾಗಿ ಇಬ್ರಿಯ 11:9-10 ನಮಗೆ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಆದ್ದರಿಂದ ನಾವು ಕ್ಷಣಕಾಲದ ವಿಷಯಗಳನ್ನು ಆಲೋಚನೆ ಮಾಡದೆ ಮುಂದೆ ಬರಲಿಕ್ಕಿರುವಂಥ ಶ್ರೇಷ್ಠವಾದ ಆಶೀರ್ವಾದಗಳನ್ನು, ಶ್ರೇಷ್ಠವಾದ ಪ್ರತಿಫಲ ಮೇಲೆ ಕಣ್ಣಿಟ್ಟು ಜೀವನ ಮಾಡೋಣ. ಆಗ ಕರ್ತನು ನಮ್ಮನ್ನು ಈ ಕಾಲದಲ್ಲಿಯೂ ಆಶೀರ್ವದಿಸಿ ನಡೆಸಲಿಕ್ಕೆ ಅನುಕೂಲವಾಗುತ್ತೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.